ವೀರಶೈವ ಧರ್ಮ ಲಿಂಗಾಯತ ಧರ್ಮ ಎಂಬ ಏನು ಜಿಜ್ಞಾಸೆ ಇದೆಯಾ ಸರ್? ವೀರಶೈವ ಧರ್ಮ ಲಿಂಗಾಯತ ಧರ್ಮ ಈಗಾಗಲೇ ಎರಡು ಮೂರು ಬಾರಿ ಹೇಳಿದ ಹಾಗೆ ವೀರಶೈವ ಅಂತಕ್ಕಂಥದ್ದು ಶೈವ ಪಂಥ ಶೈವ ಪರಂಪರೆಯ ಏಳು ಪಂಥಗಳಲ್ಲಿ ಬರ್ತಕ್ಕಂಥದ್ದು. ಲಕುಲೀಶ, ಕಾಪಾಲಿಕ, ಪಾಶುಪತ, ಶುದ್ಧ ಶೈವ, ಮಿಶ್ರಶೈವ, ವೀರಶೈವ, ಹೀಗೆ ಏಳು ಬರ್ತವೆ. ಅವು ಏಳು 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 ಪಂಥಗಳು ಬರ್ತವೆ ಶೈವರಲ್ಲಿ. ಆ ಏಳು ಪಂಥಗಳಲ್ಲಿ ಒಂದು ವೀರಶೈವ. ನಾವು ಒಂದು ಗಿಡದ ಒಂದು ಟೊಂಗೆಯನ್ನ ಒಂದು ಸ್ವತಂತ್ರ ಗಿಡ ಅಂತ ಹೇಳಕ್ ಆಗಲ್ಲ. ಲಿಂಗಾಯತ ಅಂತಕ್ಕಂಥದ್ದು ಒಂದು ಸ್ವತಂತ್ರವಾದ ಸ್ವತಂತ್ರವಾಗಿ ನಿಂತು ಹೂವು ಹಣ್ಣು ಬಿಡ್ತಕ್ಕಂಥ ಒಂದು ವೃಕ್ಷ ಆದ್ರೆ ವೀರಶೈವ ಅಂತಕ್ಕಂಥದ್ದು ಮತ್ತೊಂದು ಗಿಡದ ಟೊಂಗೆ. ಅದಕ್ಕಾಗಿ ಈ ವೀರಶೈವ ಪದವನ್ನ ಲಿಂಗಾಯತ ಕೆಟ್ಟಾಗಿ ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋದು. ಸರ್, ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಇದೇ ರಾಜ್ಯ ಸರ್ಕಾರ ಅಸ್ತಿತ್ವಲಿತು, ಇನ್ನೂ ಕೂಡ ಇದೆ. ಆದರೆ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಹೇಳಿಕೆಯನ್ನು ಕೊಡುವುದರಿಂದಾಗಿ ಜನತೆಯ ಮೇಲೆ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಪರಿಣಾಮವು ಕೂಡ ಒಂದು ಕಡೆ ಬೀರಬಹುದು ಸರ್. ಇದ್ರ ಬಗ್ಗೆ ತಾವನ್ ಹೇಳ್ತೀರಾ ಸರ್? ಕೋರಿಶೆಟ್ಟರ್ ಸರ್, ಇದ್ರ ಬಗ್ಗೆ ತಾವನ್ ಹೇಳ್ತೀರಾ? ನಾವು ನಮ್ಮ ಧರ್ಮದ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಹೋರಾಟ ನಡೆಸಿರೋದು ಅದು ಇವತ್ತು ನಿನ್ನೆಯದಲ್ಲ, ಸುಮಾರು 15 ವರ್ಷಗಳಿಂದ ನಡೆದಿದೆ. ಕೂಗು ಮತ್ತು ಬೆಂಬಲ ವ್ಯಕ್ತವಾಗ್ತಾ ಇದೆ ಸರ್. ಚುನಾವಣೆ ಸಮೀಪ ಇದೇನೋ ದೂರ ಇದೇನೋ ಅದು ನಮ್ಮ ಮುಖ್ಯ ಅಲ್ಲ. ನಮ್ಮ ಒಂದು ಬೇಡಿಕೆಗೆ ಅಥವಾ ನಮ್ಮ ಒಂದು ಕನಸಿಗೆ ಆ ಕನಸು ಇವತ್ತು ನನಸಾಗ್ತಾ ಇದೆಯಲ್ಲ ಅನ್ನುವಂತ ಸಂತೋಷ ಬಿಟ್ರೆ ಅವರು ರಾಜಕೀಯ ದೃಷ್ಟಿಯಿಂದ ಮಾಡಿದಾರೋ ಅಥವಾ ಇನ್ನಾವುದೇ ದೃಷ್ಟಿಯಿಂದ ಮಾಡಿದಾರೋ ಅಂತಕ್ಕಂಥದ್ದು ನಮಗೆ ಮುಖ್ಯ ಆಗೋದಿಲ್ಲ. ಯಾಕೆ ಅಂತಂತಂದ್ರೆ ರಾಜಕೀಯ ದೃಷ್ಟಿಯಿಂದನೇ ಸಿದ್ದರಾಮಯ್ಯನವರು ಮಾಡಿದ್ರು ಕೂಡ ಅದನ್ನ ನಾನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಯಾಕಂತಂತಂದ್ರೆ ಸ್ವತಃ ಸಿದ್ದರಾಮಯ್ಯನವರು ರಾಜಕಾರಣಿಗಳು. ರಾಜಕಾರಣಿಗಳು ಅಂದ್ಮೇಲೆ ಅವರಿಗೆ ನಾನು ಮತ್ತೊಂದು ಸಲ ಅಧಿಕಾರಕ್ಕೆ ಬರಬೇಕು, ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ಬೇಕಂದ್ರೆ ಜನಪ್ರಿಯವಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕ್ಬೇಕು, ನಾನು ಜನರ ಒಲವನ್ನ ಗಳಿಸ್ಬೇಕು, ಇಂತಹ ಒಂದು ವಿಚಾರಗಳು ಅಧಿಕಾರಸ್ಥ ರಾಜಕಾರಣಿಗಳಲ್ಲಿ ಇರೋದು ಸ್ವಾಭಾವಿಕ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕದ ಪ್ರಜ್ಞಾವಂತ ಲಿಂಗಾಯತರ ಈ ಬೇಡಿಕೆಯನ್ನ ಮನ್ನಿಸಿ ಇದನ್ನ ಮಾಡಿದ್ರೆ ನನಗೆ ಮುಂದಿನ ಚುನಾವಣೆಗೆ ಅನುಕೂಲ ಆಗಬಹುದು ಅಂತ ಸಿದ್ದರಾಮಯ್ಯನವರು ಏನಾದರೂ ಭಾವಿಸಿಕೊಂಡಿದ್ರೆ ಅದು ಒಬ್ಬ ರಾಜಕಾರಣಿಯಾಗಿ ಅವರು ತಪ್ಪಲ್ಲ. ಸಿದ್ದರಾಮಯ್ಯನವರೇನು ಸನ್ಯಾಸಿಗಳಲ್ಲ, ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತಿ ನಿರಸನ ಆಗ್ಲಿಕ್ಕೆ ಅವರೇನು ಸನ್ಯಾಸಿಗಳಲ್ಲ. ಅವ್ರು ಮುಂದಿನ ಚುನಾವಣೆಗಳಲ್ಲಿ ನಾನು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ದೃಷ್ಟಿಯಿಂದ ಮಾಡಿದ್ರೆ ಅದು ಅವರ ರಾಜಕೀಯ ಪ್ರಬುದ್ಧತೆ ಅನ್ನಬಹುದೇ ಹೊರತು ಅದರಲ್ಲಿ ನಾವು ರಾಜಕೀಯ ಹುಡುಕಿ ನಾವು ಇಲ್ಲ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ನಾವು ಹೇಳೋದು ಅದು ನಮ್ಮ ಅಪ್ರಬುದ್ಧತೆ ಆಗ್ತದೆ. 15 ವರ್ಷಗಳ ಬೇಡಿಕೆಗೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾ ಇದ್ದಾರೆ, ಅದಕ್ಕಾಗಿ ನಾವು ಅವರನ್ನ ಹೃದಯ ತುಂಬಿ ಅಭಿನಂದಿಸ್ತೀವಿ. ಮುಂಚೆ ಯುದ್ಧ ಧರ್ಮದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್.
ಎಸ್ ಬ್ರೇಕ್ ಬಳಿಕ ಮತ್ತೆ ಧರ್ಮ ಯುದ್ಧ ವಿಶ್ವಕರ್ತ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಒಂದು ಪ್ರಶ್ನೆ ಪರಸ್ಪರ ವಿಭಿನ್ನ ಆಲೋಚನೆಗಳು ಚರ್ಚೆಗಳು ಸಂವಾದಗಳು ಆರೋಗ್ಯಕರ ಸಮಾಜದ ಲಕ್ಷಣ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಇಂತಹ ಚರ್ಚೆಗಳು ಸಮಾಜವನ್ನ ಜೋಡಿಸುವಂತ ಒಂದು ನಿಟ್ಟಿನಲ್ಲಿ ನಡೆಯಬೇಕೇ ಹೊರತು ವಿಭಜಿಸುವ ದಿಕ್ಕಿನಲ್ಲಿ ಸಾಗಬಾರದು ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಸಮಾಜವನ್ನ ನಾವು ವಿಭಜನೆ ಮಾಡ್ತಾ ಇದ್ದೀವಿ ಅನ್ನುವಂತ ಚಿಂತನೆನೇ ಅಸಂಬದ್ಧವಾಗಿರತಕ್ಕಂತ ನಾವೇನ್ ಮಾಡ್ತಾ ಇದ್ದೀವಿ ಲಿಂಗಾಯತ ಧರ್ಮ ಸ್ವತಂತ್ರ ಆ ಧರ್ಮಕ್ಕೆ ಸ್ವತಂತ್ರ ಧರ್ಮ ಆಗತಕ್ಕಂತ ಎಲ್ಲ ಲಕ್ಷಣಗಳು ಇರೋದ್ರಿಂದ ಈಗಾಗಲೇ ಅದೇ ಲಕ್ಷಣಗಳನ್ನು ಹೊಂದಿರತಕ್ಕಂತ ಜೈನ ಬೌದ್ಧ ಸಿಖ್ ಧರ್ಮಗಳು ಮಾನ್ಯತೆಯನ್ನ ಪಡೆದುಕೊಂಡಿರೋದ್ರಿಂದ ಈ ಧರ್ಮಕ್ಕೂ ಮಾನ್ಯತೆ ಬೇಕು ಅಂತ ಕೇಳೋದು ಅದು ವಿಭಜನೆ ಅಂತ ಅನ್ಸೋದಿಲ್ಲ ಅದು ನಮ್ಮ ನ್ಯಾಯಯುತವಾಗಿರತಕ್ಕಂತ ಬೇಡಿಕೆ ಆಗ್ತದೆ ಹೊರತು ಅದರಲ್ಲಿ ಸಮಾಜವನ್ನು ಒಡಿತಾ ಇದ್ದೀವಿ ಅನ್ನತಕ್ಕಂತ ಅಂತ ಭಾವನೆ ಮಾಡ್ಕೊಳ್ಳೋದು ಆ ರೀತಿ ಮತ್ತೊಬ್ಬರನ್ನು ಹೇಳೋದಿದೆಯಲ್ಲ ಅದು ಸೂಕ್ತವಾದದ್ದಲ್ಲ ಸರ್ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಜಾಗತಿಕ ಮಟ್ಟದಲ್ಲಿ ಒಂದು ಸರ್ವಕಾಲಿಕ ಮತ್ತು ಸಮಕಾಲೀನ ಸಮಾನತೆ ಸಾರುವಂತಹ ಅತ್ಯಂತ ವೈಜ್ಞಾನಿಕ ಧರ್ಮವನ್ನ ಸ್ಥಾಪಿಸಿದ್ರು ಆದರೆ ಈಗ ಪ್ರತ್ಯೇಕ ಧರ್ಮದ ಸ್ವತಂತ್ರ ಧರ್ಮದ ಕೂಗು ಯಾಕೆ ಸರ್ ಈಗ ನೋಡ್ರಿ ಸ್ವತಂತ್ರ ಧರ್ಮದ ಕೂಗು ಯಾಕೆ ಅಂತಂದ್ರೆ ಲಿಂಗಾಯತ ಧರ್ಮ ಇವತ್ತು ತನ್ನ ಒಂದು ಗುಣಮಟ್ಟದ ದೃಷ್ಟಿಯಿಂದ ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಲ್ಲಬೇಕಾಗಿತ್ತು ಲಿಂಗಾಯತ ಧರ್ಮ ತನ್ನಲ್ಲಿರುವಂತಹ ತಾತ್ವಿಕ ವಿಶೇಷತೆಗಳಿಂದ ತನ್ನ ಚಿಂತನೆಗಳಿಂದ ತನ್ನ ಆಚರಣೆಗಳಿಂದ ಅದು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಲ್ಲಬೇಕಾಗಿತ್ತು ಆದರೆ ಇವತ್ತು ನಾವು ಅದನ್ನ ಯಾವ ಮಟ್ಟದಲ್ಲಿ ನೋಡಬೇಕಾಗಿತ್ತೋ ಆ ಮಟ್ಟದಲ್ಲಿ ನೋಡ್ಲಿಕ್ಕಾಗಿಲ್ಲ ಯಾಕೆ ಅಂತಂದ್ರೆ ಆ ಧರ್ಮ ಸಂವಿಧಾನಾತ್ಮಕವಾಗಿ ಜೈನ ಬೌದ್ಧ ಸಿಖ್ ಇಸ್ಲಾಂ ಕ್ರೈಸ್ತ ಧರ್ಮಗಳಂತೆ ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನುವಂತಹ ಸ್ಥಾನದ ಜೊತೆಗೆ ಸ್ವತಂತ್ರ ಧರ್ಮ ಅನ್ನುವಂತಹ ಮಾನ್ಯತೆಯನ್ನ ಪಡೆದುಕೊಂಡಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಲದಾಗಿದೆ ಅದಕ್ಕಾಗಿ ಆ ಒಂದು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ಲಿಂಗಾಯತ ಧರ್ಮವನ್ನ ನಿಲ್ಲಿಸಬೇಕು ಅನ್ನುವಂತಹ ಚಿಂತನೆ ಇದ್ರ ಹಿಂದೆ ಇದೇನೆ ಹೊರತು ಇಲ್ಲಿ ಯಾವುದೇ ರೀತಿಯ ಬಾಲಿಷ್ಯವಾಗಿರ್ತಕ್ಕಂತ ವಿಚಾರಗಳು ನಮ್ಮಲ್ಲಿ ಇಲ್ಲ ಸರ್ ಇನ್ನೊಂದು ಪ್ರಶ್ನೆಯನ್ನ ಕೇಳುವಂತ ಒಂದು ಪ್ರಯತ್ನ ಮಾಡ್ತೀನಿ ಈಗ ನಮ್ಮ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೌದತ್ತಿಯ ರಾಷ್ಟ್ರೀಯ ಬಸವ ದಳದ ಗೌರವಾಧ್ಯಕ್ಷರಾಗಿರ್ತಕ್ಕಂತ ಆನಂದ್ ಚೋಪ್ರಾ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧರ್ಮ ಯುದ್ಧ ಅನ್ನುವಂಥದ್ದು ವಿಶೇಷವಾಗಿರುವಂತಹ ಚರ್ಚಾ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೇವೆ ಸೌದತ್ತಿಯ ಆನಂದ್ ಚೋಪ್ರಾ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಇಂದು ಧಾರವಾಡದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ವಿನಯ್ ಕುಲಕರ್ಣಿ ಅವರು ಏನ್ ಹೇಳಿದ್ದಾರೆ ಈ ಒಂದು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ವಿನಯ್ ಕುಲಕರ್ಣಿ ಸರ್ ಅವರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಬರೋಣ ಬನ್ನಿ 100% ಆರ್ಎಸ್ಎಸ್ ಯಾವತ್ತು ಲಿಂಗಾಯತ ಪರವಾಗಿ ಇರ್ತಾರನ ಅವ್ರ ಯಡಿಯೂರಪ್ಪನ ಪಾಪದ ರಕ್ತ ಹಿಂದಿಂದ ಇಡಾಕತ್ತಾರ ಇನ್ ಯಾವಾಗ ಮಾಡಕ್ ಸಾಧ್ಯ ಐತಿ ನೀವು ವಿಚಾರ ಮಾಡಿರಲ್ಲ ಮಾಧ್ಯಮದವ್ರು ಕೂಡ ಲಿಂಗಾಯತ ಪರವಾಗಿ ನಮ್ಮ ಏನ್ ಬಸವನವ್ರ ತತ್ವ ಸಿದ್ಧಾಂತಗಳದಾವು ನೂರಕ್ ನೂರ ಒಂದು ನಮ್ ಕಾಂಗ್ರೆಸ್ ಪಾರ್ಟಿ ಬಸವನವ್ರ ತತ್ವ ಸಿದ್ಧಾಂತದಲ್ಲೇ ನಮ್ ಪಾರ್ಟಿ ನಡೆಯಕತ್ತೈತಿ ಯಾವ ಆಂಗಲ್ನಾಗೂ ನೀವು ಎಲ್ಲಿಯೂ ತಗೊಂಗಿಲ್ಲ ಬಸವನವ್ರ ತತ್ವ ಸಿದ್ಧಾಂತಗಳದ ಆ ಸಿದ್ಧಾಂತದ ಮೇಲೆ ಎಲ್ಲಾರನು ಸಮಾನತೆ ಏನಂತ ಕಾಣುವಂತ ಪಕ್ಷ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಹಲವಾರು ಮಾತುಗಳನ್ನು ಯಡಿಯೂರಪ್ಪನವ್ರು ಮಾತಾಡ್ತಾರೆ ಬಸವನವ್ರ ಬಗ್ಗೆ ಉಲ್ಟಾ ಪಲ್ಟಾ ಮಾತಾಡ್ತಾರೆ ನೀನೇ ನೋಡಿದೆ ನಾ ಎರಡ್ಮೂರು ಅವರೊಬ್ಬರು ಸೀನಿಯರ್ ಲೀಡರ್ ಆಗಿ ಇವತ್ತು ಯಾವುದೋ ಒಂದು ಸಮಾಜಕ್ಕೆ ಆ ಸಮಾಜದ ಮುಖಂಡ್ರಂತ ಅನಿಸ್ಕೊಂಡವರು ಆ ಸಮಾಜದ ಬಗ್ಗೆ ಒಂದು ಗೌರವ ಇಟ್ಟು ಮಾತಾಡಬೇಕಾಗತ್ತೆ ಯಾಕಂದ್ರೆ ಇವ್ರು ಯಾರು ಯಾವತ್ತೂ ಸಾಧ್ಯ ಇಲ್ಲ BJP ಪಾರ್ಟಿ ಯಾವತ್ತು ಇವ್ರು ಸುಮ್ಮನೆ ಲಿಂಗಾಯತ ಫೋಟೋ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಳಕತ್ತಾರೆ ಅಷ್ಟೇ ಫೋಟೋಕ್ಕಾಗಿ ಲಿಂಗಾಯತ ಅಂತೇಳಿ ಉಪಯೋಗಿಸ್ಕೊಳಕತ್ತಾರ ಬಟ್ ಯಡಿಯೂರಪ್ಪಗೆ ತಾಕತ್ತಿದ್ರು ಹೋಗಿ ಆ BJP ಆಫೀಸ್ನಾಗ ಒಂದು ಲಿಂಗಾಯತ ಬಸವನ್ರ ಫೋಟೋ ಹಾಕೊಂಡ್ಬೇಕು
ಯಸಿಂದು ಧಾರವಾಡದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ವಿನಯ್ ಕುಲಕರ್ಣಿ ಅವರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕು ಅನ್ನೋದರ ಬಗ್ಗೆ ಪರವಾಗಿ ಮಾತನಾಡಿರತಕ್ಕಂತಾರೆ ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸೌದತ್ತಿಯ ಆನಂದ್ ಚೋಪ್ರಾ ಅವರು ರಾಷ್ಟ್ರೀಯ ಬಸವದಳದ ಗೌರವಾಧ್ಯಕ್ಷರಾಗಿರತಕ್ಕಂತ ಆನಂದ್ ಚೋಪ್ರಾ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಸರ್ ಈಗಾಗಲೇ ತಮ್ಮ ಗಮನಕ್ಕೆ ಕೂಡ ಬಂದಿರಬೇಕು ಚುನಾವಣೆ ಹತ್ತಿರ ಇದೆ ಒಂದು ಕಡೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕು ನಾನು ಸಿಫಾರಸನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ತೇನೆ ಅನ್ನುವಂತ ಮಾತನ್ನ ನಾಡಿನ ದೊರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸರಿ ಸರ್ ತಾವು ಕೂಡ ರಾಷ್ಟ್ರೀಯ ಬಸವದಳದ ಗೌರವಾಧ್ಯಕ್ಷರಾಗಿದ್ದೀರಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಯಿತು ಅಂತಂದ್ರೆ ಏನೆಲ್ಲ ಉಪಯೋಗಗಳು ಆಗ್ತಾವೆ ಸರ್ ಏನೆಲ್ಲ ಲಾಭ ಆಗ್ತದೆ ಸರ್ ಮೊದಲನೇದಾಗಿ ಇದರಲ್ಲಿ ಯಾವುದೇ ರಾಜಕೀಯ ಲಾಭದ ಉದ್ದೇಶವನ್ನು ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ಕೆ ಕೈ ಹಾಕ್ತಾ ಇಲ್ಲ ಇದು ಲಿಂಗಾಯತ ಧರ್ಮಕ್ಕೆ ಸಂವಿಧಾನದ ಮಾನ್ಯತೆ ದೊರಿಬೇಕು ಅನ್ನುವಂತ ಬೇಡಿಕೆ ನಮ್ಮ ಬಸವ ಧರ್ಮ ಪೀಠದ್ದು ಮತ್ತು ನಮ್ಮ ರಾಷ್ಟ್ರೀಯ ಬಸವ ಧರ್ಮದ್ದು ಸುಮಾರು 20 ವರ್ಷಗಳಿಂದ ಇದೆ 2012ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾವು ಬೆಂಗಳೂರಿನಲ್ಲಿ ರ್ಯಾಲಿ ಮಾಡಿದ್ದೀವಿ 13ರಲ್ಲಿ ಕೂಡ ನಾವು ರ್ಯಾಲಿ ಮಾಡಿದ್ದೀವಿ ಯಡಿಯೂರಪ್ಪನವರು ಸ್ಪಂದನೆಯನ್ನು ನೀಡಿಲ್ಲ ಸಿದ್ದರಾಮಯ್ಯನವರು ಕೂಡ ಅವತ್ತಿನ ಸಂದರ್ಭದಲ್ಲಿ ನಮಗೆ ಸ್ಪಂದನೆಯನ್ನು ಮಾಡಿದ್ದಿಲ್ಲ ಆದ್ರೆ ಇವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾಗಿ ಮನವರಿಕೆ ಆಗಿದೆ ಲಿಂಗಾಯತ ಧರ್ಮ ಇದು ಪ್ರತ್ಯೇಕವಾಗಿ ಸಂವಿಧಾನಕವಾಗಿ ಮಾನ್ಯತೆ ಸಿಗಬೇಕನ್ನುವಂತ ಸಂಪೂರ್ಣ ಮನವರಿಕೆ ಆಗಿದೆ ಯಾಕಂದ್ರೆ ಇದು ಜಾತ್ಯತೀತವಾಗಿ ವರ್ಗರಹಿತವಾಗಿ ಸಮಾನತೆ ಕೊಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡಂತವ್ರು ಇವತ್ತು ಸಿದ್ದರಾಮಯ್ಯನವರು ಅವರಿಗೆ ಮನವರಿಕೆ ಆಗಿದೆ ಸ್ವಲ್ಪ ತಡವಾಗಿ ಆಗಿದೆ ಅದು ನೋವು ತಂದಿದೆ ಅವರು ಇವತ್ತು ಮನವರಿಕೆ ಆಗಿರುವುದು ಬಹಳ ಸಂತೋಷ ದಯವಿಟ್ಟು ನಾನು ಈ ತಮ್ಮ ಚಾನಲ್ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ತಾರೆ ಆದಷ್ಟು ಬೇಗ ತ್ವರಿತವಾಗಿ ಇದನ್ನ ಕೇಂದ್ರಕ್ಕೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಒಂದು ಸಂವಿಧಾನಕ್ಕೆ ಮಾನ್ಯತೆ ದೊರೀಲಿ ಅಂತೇಳಿ ನಾವು ಶಿಫಾರಸಿಗೆ ಕಳಿಸ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ ಆನಂದ್ ಚೋಪ್ರಾ ಸರ್ ಇನ್ನೊಂದು ಪ್ರಶ್ನೆ ಸರ್ ಹೇಳಿ ಸರ್ ವೀರಶೈವ ಧರ್ಮ ಮತ್ತು ಲಿಂಗಾಯತ ಧರ್ಮ ವೀರಶೈವರು ಸರ್ ವೀರಶೈವರು ಅಂತಂದ್ರೆ ಶಿವನ ಆರಾಧಕರು ಲಿಂಗಾಯತರು ಅಂತಂದ್ರೆ ಲಿಂಗದ ಆರಾಧಕರು ವೀರಶೈವರು ಕೂಡ ಕೆಲವರು ಲಿಂಗ ಆರಾಧಕರಿದ್ದಾರೆ ಹೌದು ಲಿಂಗಾಯತರು ಕೂಡ ಶಿವನ ಆರಾಧಕರಿದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕೇವಲ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತಂದ್ರೆ ಎಲ್ಲ ಒಂದ್ ಕಡೆ ಏನೋ ಸಮಸ್ಯೆಗಳು ಚುನಾವಣೆ ಹತ್ತಿರಕ್ಕಿದೆ ಸರ್ ಇದ್ರ ಬಗ್ಗೆ ಪ್ಲೀಸ್ ಎಕ್ಸ್ಪ್ಲೇನ್ ಸರ್ ಆನಂದ್ ಚೋಪ್ರಾ ಸರ್ ರಾಷ್ಟ್ರೀಯ ಬಸವ ದಳದ ಗೌರವಾಧ್ಯಕ್ಷರು ನೋಡಿ ಸರ್ ವೀರಶೈವ ಮತ್ತು ಲಿಂಗಾಯತರು ಅನ್ನುವಂಥದ್ದು ಎರಡು ಭಿನ್ನ ವಿಚಾರದಿಂದ ಇದ್ದಾವೆ ಇದರಲ್ಲಿ ಏಕದೇವ ಉಪಾಸಕರಾಗಿ ಸಮಾಜತೆ ಸಾರುವ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರೂ ಇಡೀ ಮನುಕುಲಕ್ಕೆ ಸಮಾನತೆಯನ್ನು ನೀಡಬೇಕನ್ನುವಂತಹ ಉದ್ದೇಶಗಳನ್ನು ಇಟ್ಟುಕೊಂಡು ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಕಾಣಬೇಕು ಮನುಕುಲ ಎಲ್ಲವೂ ಒಂದೇ ಮತ್ತು ಏಕದೇವ ಉಪಾಸನೆಯನ್ನ ಉದ್ದೇಶವನ್ನು ಇಟ್ಟುಕೊಂಡು ಜಾತಿ ರಹಿತ ವರ್ಗರಹಿತವಾದ ಕಲ್ಯಾಣ ರಾಜ್ಯ ಕಟ್ಟುವಂತ ಒಂದು ಗುರಿ ಶ್ರೀಮಂತ ಬಸವಣ್ಣನವರದು ಇತ್ತು ಹಾಗಾಗಿ ಇದನ್ನ ಏಕದೇವ ಉಪಾಸನೆಯ ಗುರುವನ್ನ ಲಿಂಗದ ಮುಖಾಂತರ ಈ ನಾಡಿಗೆ ಕೊಟ್ಟಿರುವಂತದ್ದು ಬಸವಣ್ಣವರು ಆ ಲಿಂಗದ ಪೂಜೆಯನ್ನು ಮಾಡುವಾಗ ನಮ್ಮ ಧ್ಯಾನ ಲಿಂಗಾಯತರ ಒಂದು ಧ್ಯಾನ ಆಗ್ತದೆ ಅನ್ನುವಂತ ಉದ್ದೇಶ ಈ ವೀರಶೈವ ಸಂಪ್ರದಾಯದಲ್ಲಿ ಕೇವಲ ಒಂದೇ ವರ್ಗಕ್ಕೆ ಅಥವಾ ಒಂದೇ ಸಮುದಾಯಕ್ಕೆ ಅದರ ಅಧಿಕಾರ ಅದಕ್ಕೆ ಅಧಿಕಾರ ಕೊಡಬೇಕನ್ನುವಂತ ಲಿಂಗ ದೀಕ್ಷೆ ಕೊಡಬೇಕು
ಅವರು ಮಾತ್ರ ಇವತ್ತು ಗುರು ಆಗ್ಲಿಕ್ಕೆ ಯೋಗ್ಯರು ಅನ್ನೋದನ್ನು ಅವರು ಬೆಂಬಲಿಸ್ತಾ ಇದ್ದಾರೆ. ಅದು ದಯವಿಟ್ಟು ಈ ಸಮಾಜಕ್ಕೆ ಮಾರಕವಾಗ್ತಾ ಇದೆ. ನಾನು ವೀರ ದೈವ ಅಂತ ಯಾರು ಅನ್ಕೋತಾರೆ ಅವ್ರಿಗೆ ಮನವಿ ಮಾಡ್ತಾ ಇದಾರೆ. ದಯವಿಟ್ಟು ಸಮಾನತೆ ಸಾರುವ ಏನ್ ಒಳ್ಳೆ ವಿಚಾರ ಇದೆ, ಎಲ್ಲರನ್ನು ಒಂದು ಕೂಡಿಸಿಕೊಂಡು ಹೋಗುವಂತ ಒಳ್ಳೆ ವಿಚಾರ ಇದೆ. ಇವತ್ತು ನಮ್ಮ ವೃತ್ತಿಯಿಂದ ನಮ್ಮ ಜಾತಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಒಂದು ಧರ್ಮಕ್ಕೆ ಹೋಲಿಸದೆ, ಒಂದು ವರ್ಗಕ್ಕೆ ಹೋಲಿಸದೆ ಸಮಾನತೆಗೆ ಹೆಚ್ಚು ಆದ್ಯತೆ ಕೊಟ್ಟು ಏಕದೇವ ಉಪಾಸಕರಾಗಿ ತಾನು ಇದಕ್ಕೆ ಕೈ ಜೋಡಿಸಬೇಕಂತ ನಾನು ವೀರಶೈವರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೇನೆ. ಇದು ಲಿಂಗಾಯತ ಧರ್ಮ, ಪ್ರತ್ಯೇಕವಾಗಿರುವಂತಹ ಧರ್ಮ. ಇದಕ್ಕೆ ಹೇಗೆ ಜೈನರಿಗೆ ಒಂದು ಧರ್ಮದ ಮಾನ್ಯತೆ ಸಿಕ್ಕಿದೆ, ಹೇಗೆ ಬೌದ್ಧರಿಗೆ ಸಿಕ್ಕಿದೆ, ಹೇಗೆ ಸಿಖ್ಖರಿಗೆ ಸಿಕ್ಕಿದೆ, ಅದೇ ರೀತಿ ಇವತ್ತು ಕೂಡ ಲಿಂಗಾಯತರಿಗೆ ಸಂವಿಧಾನದ ಮಾನ್ಯತೆ ದೊರೆಯಬೇಕು ಅನ್ನುವಂತ ನಮ್ಮ ಒಂದು ಒಲವು ನಿಲುವು ಕೂಡ, ಅದಕ್ಕೆ ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಧರ್ಮ ಯುದ್ಧ ಎನ್ನುವಂತಹ ವಿಶೇಷವಾಗಿರುವಂತಹ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಲ್ಲಿವರೆಗೂ ಕೂಡ ಮಾತನಾಡಿದ್ರಿ, ಧನ್ಯವಾದಗಳು ಸರ್. ಎಸ್, ಏನು ಸೌದತ್ತಿಯ ರಾಷ್ಟ್ರೀಯ ಗೌರವ ಬಸವದಳದ ಗೌರವಾಧ್ಯಕ್ಷರಾಗಿರ್ತಕ್ಕಂತ ಆನಂದ್ ಚೋಪ್ರಾರವರು ಕೂಡ ಹೇಳಿದ್ರು, 12ನೇ ಶತಮಾನದ ಬಸವಣ್ಣನವರು ಎಲ್ಲಾ ಧರ್ಮದವರಿಗೆ ಸರಿ ಸಮಾನರು ಅನ್ನುವಂತ ಒಂದು ಘೋಷವಾಕ್ಯದೊಂದಿರ್ತಕ್ಕಂತಹ ಧರ್ಮ ಅದು ಲಿಂಗಾಯತ ಧರ್ಮ ಅನ್ನುವಂತ ಬಗ್ಗೆ ಹಲವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಇನ್ನು ಕೂಡ ನಾವು ಇನ್ನೊಬ್ಬರನ್ನ ನಮ್ಮ ಜೊತೆ ದೂರವಾಣಿ ಕರೆಯಲ್ಲಿ ಮಾತೆ ಮಹಾದೇವಿ ತಾಯಿಯಂದಿರನ್ನು ಕೂಡ ನಾವು ಅವರನ್ನ ದೂರವಾಣಿ ಕರೆ ಮಾಡಿ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಮಾತೆ ಮಹಾದೇವಿ ಅವರು ಕೂಡಲ ಸಂಗಮದ ಮಾತೆ ಮಹಾದೇವಿ ಅವರು ಕೂಡ ನಮ್ಮ ಜೊತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅವರನ್ನು ಕೂಡ ನಾವು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆದರೆ ಈಗ ನಮ್ಮ ಸ್ಟುಡಿಯೋದಲ್ಲಿ ಇರತಕ್ಕಂತ ವಕೀಲರಾಗಿರ್ತಕ್ಕಂತ ಕೋರಿ ಶೆಟ್ಟರ್ ಅವ್ರ ಜೊತೆ ನಿಮ್ಮ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ಈಗ ಮತ್ತೊಂದು ಸ್ಮಾಲ್ ಬ್ರೇಕ್.
ಎಸ್ ಬ್ರೇಕ್ ಬಳಿಕ ಮತ್ತೆ ಧರ್ಮ ಯುದ್ಧ ವಿಷಯ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಲಿಕ್ಕೆ ಮಾತೆ ಮಹಾದೇವಿ ಅವರು ಇದ್ದಾರೆ. ಮಾತಾಜಿ ನಮಸ್ತೆ. ಮಾತಾಜಿ ಮಾತಾಜಿ ಅವರೇ, ತಾವು ಕೂಡ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕಂತ ಹೇಳಿ ಮನವಿಯಲ್ಲಿ ತಾವು ಕೂಡ ಮುಂಚೆನಲ್ಲಿದ್ದೀರಿ, ಇದರ ಬಗ್ಗೆ ಮಾತನಾಡಿ ಮಾತಾಜಿ. ಹೌದು, ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿತವಾದಂತಹ ಧರ್ಮ, ವಚನ ಸಾಹಿತ್ಯವನ್ನು ಸಂವಿಧಾನವಾಗಿ ಹೊಂದಿರುವಂತಹ ಧರ್ಮ. ಇದಕ್ಕೆ 12ನೇ ಶತಮಾನದಿಂದ ಇಲ್ಲಿವರೆಗೆ ಒಂದು ಶರಣ ಪರಂಪರೆ ಅಂತ ಇದೆ. ಈ ಒಂದು ಧರ್ಮಕ್ಕೆ, ಇದು ಹಿಂದೂ ಧರ್ಮದವರಿಗೆ ಬರುವಂತ ಒಂದು ಜಾತಿ ಮತ ಪಂಥ ಅಲ್ಲ, ಇದಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಬೇಕು ಅಂತ ಹೇಳಿ ನಮ್ಮ ಒಂದು ಹೋರಾಟ. ಮಾತಾಜಿ ಅವರೇ, ಒಂದು ವೇಳೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಯಿತು ಅಂತಂದ್ರೆ ಏನೆಲ್ಲ ಲಾಭಗಳು ಸಿಗ್ತದೆ ಮೇಡಮ್? ಮಾತಾಜಿ ಅವರೇ, ಒಂದನೇದಾಗಿ ಲಾಭಕ್ಕಿಂತ ಹೆಚ್ಚಾಗಿ ನಾವೇನ್ ವಿಚಾರ ಮಾಡ್ತಾ ಇದ್ದೀವಿ, ಒಂದು ಧರ್ಮ ಯಾವುದು ಒಂದು ಪ್ರಗತಿಪರ ರಿಲಿಜನ್ ಇದೆಯೋ ಅಂತ ಒಂದು ಧರ್ಮ ಬಸವಣ್ಣನವರಿಂದ ಕರ್ನಾಟಕದಲ್ಲಿ ಕೊಡಲ್ಪಟ್ಟಿದೆ ಅನ್ನೋದು ಇಡೀ ಭಾರತಕ್ಕೆ ಮತ್ತು ಜಗತ್ತಿಗೆ ಅದು ತಲುಪಬೇಕು ಈ ಸಂದೇಶ. ಜಾಗತಿಕ ಧರ್ಮಗಳ ಸಾಲಿನಲ್ಲಿ ಲಿಂಗಾಯತ ಧರ್ಮ ನಿಲ್ಲಬೇಕು ಅನ್ನುವಂತಹದ್ದೇ ನಮ್ಮ ಮೊದಲನೇ ಮುಖ್ಯ ಆಶಯ. ಇನ್ನ ಕೆಲವರು ಮತ್ತು ಅಲ್ಪಸಂಖ್ಯಾತ ಧರ್ಮದ ಒಂದು ಮಾನ್ಯತೆ ಈ ಧರ್ಮಕ್ಕೆ ಸಿಕ್ಕರೆ ಅದರಿಂದ ಬಹಳ ಜನಗಳಿಗೆ ಅನುಕೂಲ ಆಗುತ್ತೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ 1,600 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರಿಗಾಗಿ ವಿನಿಯೋಗಿಸ್ತಾ ಇದೆ. ಎಷ್ಟೋ ದುಡ್ಡು ಖರ್ಚಾದ್ರೆ ಹಾಗೆ ಉಳಿತಾ ಇದೆ. ಆದ್ರಿಂದ ಈಗ ಅಂತ ಒಂದು ಅವಕಾಶ ಸಿಗಲಿ, ಎಲ್ಲರಿಗೂ ಕೂಡ ಸಿಗಲಿ ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಆದ್ರಿಂದ ಅದು ಎರಡನೇ ಉದ್ದೇಶ. ಇದರಿಂದ ಎಲ್ಲಾ ಜಾತಿ ಜನಾಂಗಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ಲಿಂಗಾಯತದಲ್ಲಿ ಸಿಗುತ್ತೆ. ಮಾತಾಜಿ ಅವರೇ, ಈಗ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕಂತ ಹೇಳಿ ಕೆಲವರು ಬೆಂಬಲವನ್ನ ಸೂಚಿಸ್ತಾ ಇದ್ರೆ ಇನ್ನು ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತಾಜಿ ಅವರೇ, ಇದ್ರ ಬಗ್ಗೆ ತಾವ್ ಹೇಳ್ತೀರಾ? ಮಾತಾಜಿ ಅವರೇ, ನೋಡಿ, ಸಾಮಾನ್ಯವಾಗಿ ಎಲ್ಲದಕ್ಕೂ ಒಂದು ಪರ ಮತ್ತು ವಿರೋಧ ಅಭಿಪ್ರಾಯಗಳು ಇರಲಿಕ್ಕೆ ಸಾಧ್ಯ. ಇದು ಈ ಪ್ರಜಾಪ್ರಭುತ್ವದ ಒಂದು ಲಕ್ಷಣ. ಇದರಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಮುಖ್ಯವಾಗಿ ಯಾರು ಬಸವಣ್ಣನವರನ್ನ ಅರ್ಥ ಮಾಡ್ಕೊಂಡಿಲ್ಲ ಒಂದು, ಇಲ್ಲ ಕೆಲವರು ಪೂಜ್ಯ ಪ್ರಜಾಪ್ರಭುತ್ವಾಧೀಶರಂತವರು ಹಿಂದೂ ಸಮಾಜವನ್ನ ಬಿಟ್ಟು ಲಿಂಗಾಯತ ಧರ್ಮ ಸ್ವತಂತ್ರವಾಗಿ ಹೋಗಬಾರದು ಅನ್ನುವಂತ ಆಶಯವನ್ನ ಹೊಂದಿ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಕೂಡ ಲಿಂಗಾಯತರು ಕೂಡ ಶಿವನ ಪೂಜಕರು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವಂತ ಎಲ್ಲಾ ಶಿವಭಕ್ತರು ಕೂಡ ಅವರು ಈ ಹಿಂದೂಗಳು, ಆದ್ರಿಂದ ಸ್ವತಂತ್ರ ಧರ್ಮಕ್ಕೆ ಪ್ರಯತ್ನವನ್ನ ಮಾಡಬಾರದು ಅಂತ ಹೇಳಿ ಅವರು ಬಹಳ ಕಳಕಳಿಯಿಂದ ಸೂಚಿಸಿದ್ದಾರೆ. ಆದ್ರೆ ಒಂದ್ ಮಾತು, ನಾವು ಹಿಂದೂ ಧರ್ಮದಿಂದ ಬೇರೆ ಆಗಿ ಒಂದು ವೇಳೆ ಸ್ವತಂತ್ರ ಧರ್ಮ ಆದ್ರೂ ಕೂಡ ನಾವು ಹಿಂದೂ ವಿರೋಧಿಗಳಲ್ಲ, ಹಿಂದೂ ಸಂಸ್ಕೃತಿಯ ವಿರೋಧಿಗಳಲ್ಲ, ಭಾರತ ವಿರೋಧಿಗಳಲ್ಲ. ಇದು ನಮ್ಮ ಧರ್ಮ ಜಾಗತಿಕ ಧರ್ಮ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ನಾವು ಮಾಡ್ತಾ ಇರುವಂತಹದ್ದು. ಹಾಗೆ ಇನ್ನು ವಿರೋಧಾಭಿಪ್ರಾಯಗಳನ್ನು ಇನ್ನೊಂದೇನಂದ್ರೆ, ಲಿಂಗಾಯತ ಸಮಾಜದಲ್ಲಿ ಒಂದು ಕನ್ವರ್ಷನ್ ಆಗಿ ಹೊರಗೆ ಬಂದಿರುವಂತಹ ವೀರಶೈವ ಅನ್ನುವ ಸಮುದಾಯ ಬೆಂಗಳೂರು ಮೈಸೂರು ತುಮಕೂರು ಈ ಮೂರು ಜಿಲ್ಲೆಗಳಲ್ಲಿ ಸ್ವಲ್ಪ ಇದ್ದಾರೆ. ಇವರು ಸ್ವತಂತ್ರವಾಗಿ ತಾವು ಪ್ರಯತ್ನವನ್ನು ಮಾಡಿಕೊಳ್ಳದೆ ಲಿಂಗಾಯತ ಧರ್ಮಕ್ಕೆ ಎಂಟಿಕೊಂಡು ನಿಮ್ ವೀರಶೈವ ಲಿಂಗಾಯತ ಅಂತ ಕೊಡಿ ಅಂತ ಹೇಳಿ ಮಾನ್ಯತೆಯನ್ನ ಕೇಳ್ತಾ ಇದ್ದಾರೆ. ವೀರಶೈವ ಮಹಾಸಭೆ ಈಶ್ವರ ಖಂಡ್ರೆ ಮುಂತಾದವರು, ಇದು ಶುದ್ಧ ತಪ್ಪು. ಯಾಕಂದ್ರೆ ಈ ವೀರಶೈವ ಅನ್ನೋದು ಶೈವದ ಒಂದು ಶಾಖೆ, ಈ ಶೈವ ಇದು ಹಿಂದೂ ಧರ್ಮದ ಅಂಗ. ಆದರೆ ಈ ಲಿಂಗಾಯತ ಅನ್ನೋದು ಯಾವ ಧರ್ಮದ ಶಾಖೆಯೂ ಅಲ್ಲ, ಸ್ವತಂತ್ರವಾದ ಧರ್ಮ. ಅದಕ್ಕೆ ನಾವು ಲಿಂಗಾಯತ ವೀರಶೈವ ಎರಡೂ ಪದಗಳನ್ನ ಜೊತೆಗೂಡಿ ಬಳಸ್ಕೊಂಡು ಮಾನ್ಯತೆ ಕೊಡೋದಾದ್ರೆ ವೀರಶೈವರಿಗೆ ಬೇರೆ ಕೊಟ್ಕೊಳ್ಳಿ, ಆದ್ರೆ ಲಿಂಗಾಯತಕ್ಕೆ ಮಾತ್ರ ನೀವು ಏನು ಒಂದು ಪದಕ್ಕೆ ಮಾನ್ಯತೆ ಕೊಡಬೇಕು ಅಂತ ಹೇಳಿ ಈಗ ಸರ್ಕಾರವನ್ನ ಸಿದ್ದರಾಮಯ್ಯ ಅವರನ್ನು ಆಗ್ರಹಿಸ್ತಾ ಇದ್ದೀವಿ.
ಮಾತಾಜಿಯವರು ಒಂದ್ ಕಡೆ ವೀರಶೈವ ಇನ್ನೊಂದ್ ಕಡೆ ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಬೇಕಂತ ಹೇಳ್ತಾ ಇದ್ರೆ, ಆದ್ರೆ ಎಲ್ಲೋ ಒಂದ್ ಕಡೆ ವಿಭಜಿಸುವಾಗ ಏನೋ ಒಂದ್ ಕಡೆ ಎಲ್ಲೋ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಏನಾದ್ರೂ ಕೂಡ ಉಪಯೋಗ ಆಗ್ತಾ ಇದೆ ಅನ್ನಿಸ್ತದೆ ಮೇಡಮ್. ಯಾವ ರೀತಿ ಮಾತಾಜಿಯವರು ಇದ್ರ ಬಗ್ಗೆ? ಇಲ್ಲ ಇದು ವಿಭಜನೆ ಅಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಲಿಂಗಾಯತರಲ್ಲಿನ ವೀರಶೈವರಲ್ಲ. ಹತ್ತೊಂಬತ್ತು ನಾಲ್ಕರಲ್ಲಿ ಈ ಮಹಾಸಭೆ ಅನ್ನೋದು ಒಂದು ಸುದ್ದಿ ಏನ್ ಮಾಡ್ತು, ಸುಮ್ಸುಮ್ನೆ ಲಿಂಗಾಯತರು ವೀರಶೈವ ಅಂತ ಹೇಳಿ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ದಾರಿ ತೋರಿಸಿದೆ. ನಾವ್ ಹೇಳಿದ್ರೆ ಅಂದ್ರೆ ಇವ್ರು ಬೇರೆ ಇಬ್ರು ಬೇರೆ ಅಂತ ಹೇಳಲ್ಲ, ಆ ವೀರಶೈವ ಸ್ಟಿಕ್ಕರ್ ಕಿತ್ತೊಗಿದೀವಿ. ನೀವೆಲ್ಲರೂ ಲಿಂಗಾಯತರು, ಲಿಂಗಾಯತ ಅನ್ನೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನ ಮಾಡೋಣ ಅಂತಲೇ ನಾವು ಆಗ್ರಹಿಸ್ತಾ ಇರೋದು. ಇದರಲ್ಲಿ ರಾಜಕೀಯ ಏನೇನೋ ಇಲ್ಲ, ನಮ್ಮ ಧರ್ಮ ಸ್ವತಂತ್ರ ಆಗಬೇಕು ಅನ್ನೋ ಆಶಯ ಒಂದೇ ಇದೆ. ಮಾತಾಜಿಯವರು ಇನ್ನೊಂದು ಕೊನೆಯದಾಗಿರುವಂತಹ ಪ್ರಶ್ನೆ ಮಾತಾಜಿಯವರೇ, ಬೇಗ ಹೇಳಿ. ಆಯ್ತು ಮೇಡಮ್. ವೀರಶೈವ ಶಿವನ ಆರಾಧಕರು ಅಂತ ಕರೀತಾರೆ ವೀರಶೈವರನ್ನ, ಲಿಂಗಾಯತರನ್ನ ಲಿಂಗದ ಆರಾಧಕರು ಅಂತ ಹೇಳಿ ಕರೀತಾರೆ, ದೇವರ ಪೂಜಕರು. ಅದೇ ಆದ್ರೆ ವೀರಶೈವರು ಕೂಡ ಲಿಂಗಾಯತ ಧರ್ಮದ ಇಷ್ಟಲಿಂಗ ಪೂಜನ ಮಾಡ್ತಾರೆ ವೀರಶೈವರು ಕೂಡ ಏನಂತಂದ್ರೆ ಶಿವನ ಆರಾಧನೆಯ ಜೊತೆಗೆ ಲಿಂಗ ಆರಾಧಕರು ಕೂಡ ಬಹಳಷ್ಟು ಜನ ಇದ್ದಾರೆ. ಈಗ ತಾವು ಸ್ವಾತಂತ್ರ್ಯ ಧರ್ಮ ಬೇಕು ಅಂತಂದಾಗ ಮಾತಾಜಿಯವರು ಮತ್ತೆ ಎಲ್ಲೋ ಒಂದ್ ಕಡೆ ಇದು ಚುನಾವಣೆ ಎತ್ತರಾಗ್ತಾ ಇದೆ, ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಒಂದ್ ಕಡೆ ಇದು ಚರ್ಚೆಗೆ ಗ್ರಾಸವಾಗಬಹುದಲ್ವಾ ಮಾತಾಜಿಯವರೇ? ಅಲ್ಲ, ಆಗ್ಲಿ, ಚರ್ಚೆ ಆಗ್ಲಿ, ಚಿಂತನೆಯವಾಗಿ, ಅದರಿಂದ ಸತ್ಯ ಹೊರಬರ್ತಾ ಇದೆ. ಹೇಳಿದ್ರಲ್ಲ ಕನ್ವರ್ಟ್ ಆದಂತ ವೀರಶೈವರು, ಇವರು ಎಲ್ಲ ಶಿವನ್ ಒಂದೇ ಅಲ್ಲ, ಗುರುದೇವತೆಗಳ ಪೂಜೆ ಮಾಡಿಕೊಂಡು ಲಿಂಗಾಯತ ಧರ್ಮವನ್ನ ಹಾಳು ಮಾಡಿದ್ರು. ಅದಕ್ಕಾಗಿ ನಾವು ಇದು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀವಿ, ವೀರಶೈವರೇ ಕರ್ನಾಟಕದಲ್ಲಿರುವ ವೀರಶೈವರೇ, ಯಾರು ವೀರಶೈವರಲ್ಲ, ಆದ್ರಿಂದ ಲಿಂಗಾಯತ ಅಂತ ಒಂದೇ ಪದ ಬಳಸ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಸ್ಪಷ್ಟ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮಾತಾಜಿ ಅವರೇ, ತಮ್ಮ ನಮ್ಮ ನ್ಯೂಸ್ ಜೊತೆ ಇಲ್ಲಿಯವರೆಗೆ ಮಾತನಾಡಿದ್ರೆ. ಏನು ಕೂಡಲ ಸಂಗಮದ ಮಾತೆ ಮಹಾದೇವಿ ತಾಯಂದಿರು ಕೂಡ ನಮ್ಮ ಜೊತೆ ಇಲ್ಲಿಯವರೆಗೂ ಕೂಡ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟರು ಮಾತೆ ಮಹಾದೇವಿ ಅವರು. ಈಗ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಕೋರಿ ಶೆಟ್ಟರ್ ಅವರನ್ನ ಮಾತನಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್. ಈಗಾಗಲೇ ಮಾತೆ ಮಹಾದೇವಿ ಅವರು ಕೂಡ ಹೇಳಿದ್ರು, ಇನ್ನೊಂದೆಡೆ ರಾಷ್ಟ್ರೀಯ ಬಸವ ದಳದ ಗೌರವಾಧ್ಯಕ್ಷರಾಗಿರ್ತಕ್ಕಂತ ಆನಂದ್ ಚೋಪ್ರಾರ ಅವರು ಕೂಡ ನಮಗೆ ಕರೆ ಮಾಡಿ ಬಹಳಷ್ಟು ಉತ್ತಮ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಆದ್ರೆ ಸರ್, ಈ ರೀತಿಯಾಗಿರ್ತಕ್ಕಂತ ಚುನಾವಣೆ ಹತ್ತಿರುವಂತಹ ಸಂದರ್ಭದಲ್ಲಿ, ಈ ರೀತಿಯಾಗಿರ್ತಕ್ಕಂತ ಸ್ವತಂತ್ರ ಧರ್ಮದ ಒಂದು ಕೂಗು ಇಲ್ಲಿ ಕೇಳಿ ಬಂದಿರುವಂತಹ ಸಂದರ್ಭದಲ್ಲಿ, ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಒಂದ್ ಕಡೆ ಇದ್ರ ಬಗ್ಗೆ ಒಂದು ಪರಿಣಾಮ ಬೀರಬಹುದು ಅನ್ನಿಸ್ತದೆ ಸರ್. ಇದ್ರ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ಕಾಂಗ್ರೆಸ್ ಪಾರ್ಟಿ ಬಸವನರ ತತ್ವ ಸಿದ್ಧಾಂತದಲ್ಲೇ ನಮ್ಮ ಪಾರ್ಟಿ, ಯಾವ ಆಂಗಲ್ ನಾಗೂ ನೀವು ಎಲ್ಲೂ ತೆಗಂಗಿಲ್ಲ, ಬಸವನವರ ತತ್ವ ಸಿದ್ಧಾಂತಗಳ ಪಕ್ಷ ಎಂದು ಆಗ್ಬೇಕಾಗಿ ಸಾಧ್ಯ ಇಲ್ಲ. ಈಗ ಮಾತುಗಳನ್ನ ಯಡಿಯೂರಪ್ಪ ಬಸವನವರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನಿನ್ನೆ ನೋಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿ ಯಾವ್ದೋ ಸಮಾಜ ಅನಿಸಿಕೊಂಡು ಬಸವಣ್ಣನವರ ಮೇಲೆ ಅಪಾರವಾಗಿ ಅಭಿಮಾನವನ್ನ ಇಟ್ಕೊಂಡಂತವ್ರು, ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಅವರ ಹೆಸರನ್ನು ಇಟ್ಟವರು, ಇಂತಹ ಒಬ್ಬ ಚಿಂತನಶೀಲ ಪ್ರಗತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಲಿಂಗಾಯತ ಧರ್ಮ ಸ್ವತಂತ್ರ ಅನ್ನುವಂತಹ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ನಮ್ಮ ಬಹುದಿನಗಳ ಬೇಡಿಕೆಯನ್ನ ಈಗ ಈಡೇರಿಸಲಿಕ್ಕೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ನಮಗೆ ಅಭಿನಂದನೀಯ ಚಿಂತನೆಯ ಹೊರತು ಚುನಾವಣೆ ಹತ್ತಿರ ಬಂದಿದೆಯೋ ದೂರ ಬಂದಿದೆಯೋ ಅಥವಾ ಅವರ ಚಿಂತನೆಯಲ್ಲಿ ರಾಜಕೀಯ ಇದೆಯೋ ಅಥವಾ ಇಲ್ಲವೋ ಅದು ನಮಗೆ ಮುಖ್ಯ ಅಲ್ಲ. ನಮಗೊಂದು ಸಂಭ್ರಮ ಪಡ್ತಕ್ಕಂತ ಅಂಶ ಏನು ಅಂತಂದ್ರೆ, ಸತ್ಯ ಹೊರಗೆ ಬರ್ತಾ ಇದೆ, ನಮ್ಮ ಕನಸು ಈಡೇರ್ತಾ ಇದೆ. ಲಿಂಗಾಯತ ಧರ್ಮಕ್ಕೆ ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಲ್ಲುವಂತಹ 850 ವರ್ಷಗಳ ಹಿಂದೆ ಒಂದು ಕಲ್ಯಾಣ ಕ್ರಾಂತಿಯ ತರುವಾಯ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಏನು 24 ವರ್ಷದ ತರುಣ ಚನ್ನಬಸವಣ್ಣನವರು ಕೈ ಸಂಹ್ಯಾದ್ರಿ ಪರ್ವತದ ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸಂಹ್ಯಾದ್ರಿ ಪರ್ವತದ ದಟ್ಟ ಅರಣ್ಯದ ಮಧ್ಯದ ಗವಿಗಳಲ್ಲಿ ಹಾವು ಹಲ್ಲಿ ಜಿಗಳೆ ಮಳಿ ಚಳಿಗಳನ್ನ ಸಹಿಸಿಕೊಂಡು ಸರ್ ಮಾತೆ ಮಹಾದೇವಿ ತಾಯಂದಿರು ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ, ದೂರವಾಣಿ ಕರೆ ಮಾಡಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು, ವೀರಶೈವರು ಲಿಂಗಾಯತರಾಗಿ ಬರಲಿ, ಲಿಂಗಾಯತರಾಗಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ವೀರಶೈವ ಧರ್ಮವೇ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು.
ಲಿಂಗಾಯತರಾಗ್ಲಿ ಲಿಂಗ ದೀಕ್ಷೆಯನ್ನ ಪಡೆದುಕೊಳ್ಳಲಿ ಅನ್ನುವಂತ ಮಾತನ್ನ ಹೇಳಿದ್ರು ಸರ್. ಅದರ ಬಗ್ಗೆ ತಾವು ಕೂಡ ರಾಷ್ಟ್ರೀಯ ಗೌರವ ಬಸವ ಅದರ ಬಗ್ಗೆ ತಾವು ಎಕ್ಸ್ಪ್ಲೇನ್ ಸರ್ ಪ್ಲೀಸ್. ಶೈವ ಅಂತಕಂತದ್ದು ಒಂದು ಪಂಥ, ಅವರು ಆ ಜನಾಂಗ ಏನು ಮಾತಾಜಿ ಅವರು ಹೇಳಿದ ಹಾಗೆ ಏನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನು ಕೆಲವು ಭಾಗದಲ್ಲಿ ಇದ್ದಾರೆ ಅವರು ಬಹುದೈವತ ಉಪಾಸಕರು. ಇವತ್ತು ಕೇರಳದಲ್ಲಿನೂ ಕೂಡ ವೀರಶೈವ ಪಂಥ ಇದೆ, ತಮಿಳುನಾಡಿನಲ್ಲಿ ಕೂಡ 63 ಪುರಾತನರು ಬರ್ತಾರೆ ಅಂತ ನಾನು ಹೇಳಿದೆ. ಅವರು ಬಹುದೈವತ ಉಪಾಸಕರು, ಯಜ್ಞ ಯಾಗ ಹೋಮ ಹವನ ಹೇಗೆ ಈ ವೈದಿಕರು ಮಾಡ್ತಾರೆ ಅದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥವ್ರು. ಅವರು ಪರಿವರ್ತನೆಯಾಗಿ ಲಿಂಗಾಯತ ಧರ್ಮಕ್ಕೆ ಬಂದು ಇಷ್ಟಲಿಂಗದ ಆರಾಧನೆಯನ್ನ ಮಾಡಿ ಏಕದೇವ ಉಪಾಸಕರಾದ್ರೆ ನಾನು ಅದಕ್ಕೆ ಬೇಡನಕ್ಕಾಗುತ್ತಾ ಸರ್? ಕೊನೆಯದಾಗಿ ನಮ್ಮ ಈ ಧರ್ಮ ಯುದ್ಧ ಅನ್ನುವಂತಹ ಚರ್ಚಾ ಕಾರ್ಯಕ್ರಮದಲ್ಲಿ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಈ ಧಾರವಾಡದ ನೆಲ 850 ವರ್ಷಗಳ ಹಿಂದೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಪಾದ ಬಿಟ್ಟಂತಹ ಸ್ಥಳ. ಇವರು ಧಾರವಾಡದ ಮುಖಾಂತರ ಕಲ್ಯಾಣದಿಂದ ಸಹ್ಯಾದ್ರಿ ಪರ್ವತದ ದಟ್ಟ ಅರಣ್ಯದ ಮಧ್ಯದ ಗವಿಗಳಲ್ಲಿ ಹೋಗಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ, ಈಗ ನಂಗೆ ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಿರಲಿಲ್ಲ, ಯಾವುದೇ ಪಿಡಬ್ಲ್ಯೂಡಿ ಐಬಿಗಳಿರಲಿಲ್ಲ, ಅವಾಗ ನಿಸರ್ಗ ನಿರ್ಮಿತ ಗವಿಗಳಲ್ಲಿ ಉಳ್ಕೊಂಡು ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡ್ತಾರೆ. ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡ್ತಾರೆ ಯಾಕೆ ಅಂದ್ರೆ, ಆ ವಚನ ಸಾಹಿತ್ಯಕ್ಕೆ ಅವತ್ತಿನ ಕಾಲದಲ್ಲಿ ಅದನ್ನ ನಾಶ ಮಾಡಬೇಕು ಅನ್ನುವಂತಹ ಒಂದು ದುಷ್ಟ ಶಕ್ತಿಗಳು ಪ್ರಯತ್ನ ಪಟ್ಟಾಗ ಆ ಸಾಹಿತ್ಯವನ್ನ ಹೊತ್ತುಕೊಂಡು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸಹ್ಯಾದ್ರಿಯ ದಟ್ಟ ಅರಣ್ಯ ಮಧ್ಯದ ಕವಿಗಳಲ್ಲಿ ಉಳಿದುಕೊಂಡೇನೆ ಸಾಹಿತ್ಯ ರಕ್ಷಣೆ ಮಾಡಿದ್ರು, ನೋವನ್ನು ಅನುಭವಿಸಿದ್ರು, ಆ ಹೊತ್ತಿಗೆ ಎಷ್ಟು ಚಿತ್ರ ಹಿಂಸೆಯನ್ನು ಅನುಭವಿಸಿದ್ರು. ಅವತ್ತು ಈ ಭಾರತದ ಸಂವಿಧಾನದ ಎಲ್ಲ ಆಶಯಗಳನ್ನು ಒಳಗೊಂಡಂತಹ ವಚನ ಸಾಹಿತ್ಯ ಅನ್ನುವಂತಹ ಸಂವಿಧಾನ ಪುರೋಹಿತ ಶಾಹಿಗಳ ಕೆಂಗಣಿಗೆ ಗುರಿಯಾಗಿ ಏನು ಕಾಡನ್ನ ಸೇರ್ತೋ ಅಂತಹ ವಚನ ಸಾಹಿತ್ಯ ಇವತ್ತು ಭಾರತದ ಸಂವಿಧಾನದ ರೂಪದಲ್ಲಿ ಇವತ್ತು ನಾಡನ್ನ ಆಳ್ತಾ ಇದೆ. ಜಾಗತಿಕ ಸಂವಿಧಾನದ ಸ್ಥಾನದಲ್ಲಿ ವಚನ ಸಾಹಿತ್ಯ ನಿಲ್ತದೆ. ಅಂತಹ ಒಂದು ವಚನ ಸಾಹಿತ್ಯ ಈ ಧರ್ಮದ ಜೀವಾಳ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಗತಿಪರ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥ ವಚನ ಸಾಹಿತ್ಯವನ್ನೇ ಜೀವಾಳವಾಗಿಟ್ಕೊಂಡಿರ್ತಕ್ಕಂಥ ಬಸವಾದಿ ಶರಣರು ಸೃಷ್ಟಿಸಿದ ಲಿಂಗಾಯತ ಧರ್ಮ ಇವತ್ತು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ತಲೆ ಎತ್ತಿ ನಿಲ್ಲಬೇಕಾಗಿತ್ತು ಈ ಹಿಂದೆನೆ. ಆದರೆ ಇವತ್ತು ಅದರ ಬಗ್ಗೆ ಜ್ಞಾನೋದಯ ಆಗಿದೆ, ಇವತ್ತು ಆ ಬಗ್ಗೆ ಚಿಂತನೆ ನಡೀತಾ ಇದೆ, ಇವತ್ತು ಆ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ, ಒಂದು ಕನಸು ನನಸಾಗ್ತಕ್ಕಂಥ ಕಾಲ ಬಂದಿದೆ. ಆ ಕನಸು ಬೇಗ ನನಸಾಗಬೇಕು. ಆ ಮೂಲಕ ಲಿಂಗಾಯತ ಧರ್ಮ ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಂತಾಗ ಆ ಒಂದು ಇಡೀ ವಿಶ್ವಕ್ಕೆ ಸಮಾನ ಚಿಂತನೆ ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ಧರ್ಮ ಅದು ವಿಶ್ವ ಧರ್ಮದ ಎಲ್ಲ ಲಕ್ಷಣಗಳನ್ನು ಹೊಂದಿರೋದ್ರಿಂದ ಅದನ್ನ ನಾವು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಲ್ಲಿಸಬೇಕು. ಆ ದಿಶೆಯೊಳಗ ಈ ಸ್ವತಂತ್ರ ಧರ್ಮದ ಮಾನ್ಯತೆಗೆ ನಡೆದಿರತಕ್ಕಂಥ ಹೋರಾಟ ಏನಿದೆ ಅದು ಯಶಸ್ಸಿನ ಹೆಜ್ಜೆಗಳನ್ನು ಇಡ್ತಾ ಇದೆ. ಆ ನಿಟ್ಟಿನೊಳಗ ಇದು ಬೇಗ ಈ ಒಂದು ಕನಸು ಈಡೇರಿ ನಮ್ಮ ಧರ್ಮವನ್ನ ನಾವು ವಿಶ್ವ ಧರ್ಮವನ್ನಾಗಿ ನೋಡಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಆಶಯ. ಓಕೆ ಸರ್, ಇಲ್ಲಿವರೆಗೂ ಕೂಡ ನಮ್ಮ ಧರ್ಮ ಯುದ್ಧ ಅನ್ನುವಂತಹ ವಿಶೇಷವಾಗಿರುವಂತಹ ಚರ್ಚಾ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡ್ರಿ, ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ರಿ ಸರ್. ತಮಗೆ ನಮ್ಮ ನ್ಯೂಸ್ ಟೈಮ್ ನ ಪ್ರಧಾನ ಸಂಪಾದಕರಾಗಿರ್ತಕ್ಕಂತಹ ಗಿರೀಶ್ ಹೆಗಡೆ ಸರ್ ಅವರ ಪರವಾಗಿ, ನಮ್ಮ ನ್ಯೂಸ್ ಟೈಮ್ ನ ಬಳಗದ ಪರವಾಗಿ ತಮಗೆ ಅಭಿನಂದನೆಗಳು ಸರ್. ಯಸ್, ಇದು ಇಂದಿನ ವಿಶೇಷ ಧರ್ಮ ಯುದ್ಧ. ಯಾವಾಗ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕು ಎನ್ನುವಂತ ಕೂಗು ಈಗ ಬಹಳಷ್ಟು ಕೇಳಿ ಬರ್ತಾ ಇರುವಂತದ್ದು. ಸ್ವತಃ ನಾಡಿನ ದೊರೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಸರ್ ಅವರು ಕೂಡ ಇದರ ಬಗ್ಗೆ ಕೇಂದ್ರಕ್ಕೆ ಶಿಫಾರಸನ್ನ ಮಾಡ್ತೇನೆ ಅನ್ನುವಂಥದ್ದು ಮಾತನ್ನ ಹೇಳಿದ್ರಿಂದಾಗಿ ಈಗ ಎಲ್ಲ ಲಿಂಗಾಯತ ಧರ್ಮಗಳಲ್ಲಿ ಈಗಾಗಲೇ ಪ್ರತ್ಯೇಕ ಧರ್ಮ ಆಗ್ತದೆ ಅನ್ನುವಂತ ಒಂದು ಆಶಾಭಾವನೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಈಡರತ್ತ ಅನ್ನುವುದನ್ನು ಕೂಡ ನಾವು ಇಲ್ಲಿ ಕಾದು ನೋಡಬೇಕಾಗ್ತದೆ. ಇದು ಇಂದಿನ ಒಂದು ವಿಶೇಷ. ಮತ್ತೆ ನಾಳೆ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೇವೆ. ನ್ಯೂಸ್ ಟೈಮ್, ನಿಮ್ಮ ಧ್ವನಿಗೆ ನಮ್ಮ ಸ್ಪಂದನೆ.